ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಮನೆಯಲ್ಲಿ ಜಾಸ್ತಿ ಹಣ್ಣಾಗಿರೋ ಬಾಳೆಹಣ್ಣು ಉಳಿದಿದ್ದಾಗ ಈ ರೆಸಿಪಿನ ಟ್ರೈ ಮಾಡಬಹುದು ಹಬ್ಬ ಹರಿದಿನಗಳಲ್ಲಿ ಜಾಸ್ತಿ ಬಾಳೆಹಣ್ಣು ತಂದ್ಬಿಟ್ಟಿರ್ತೀವಿ ಖರ್ಚಾಗಿರಲ್ಲ ಆ ಸಮಯದಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಮೊದಲನೇ ಸ್ಟೆಪ್ ಅಲ್ಲಿ ತೊಡ್ದಾಗಿರೋದು ಬಟ್ಲ ತಗೊಂಡಿದ್ದೀನಿ ಇದು ಕಟ್ ಮಾಡಿಟ್ಕೊಂಡಿರೋ ಚೆನ್ನಾಗಿ ಹಣ್ಣಾಗಿರ ಬಾಳೆಹಣ್ಣು ಸುಮಾರು ಒಂದು ನಾಲ್ಕರಿಂದ ಐದು ಮೀಡಿಯಂ ಸೈಜ್ ಬಾಳೆಹಣ್ಣುಗಳನ್ನ ಉಪಯೋಗ ಮಾಡಿದ್ದೀನಿ ನಾನು ಉಪಯೋಗ ಮಾಡಿರೋದು ಚುಕ್ಕಿ ಬಾಳೆಹಣ್ಣು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ನುಣ್ಣಗೆ ಮಾಡ್ಕೋಬೇಕು ಫೋರ್ಕಿಂದ ಕೂಡ ಮಾಡ್ಕೋಬೋದು ಅಥವಾ ಈ ರೀತಿ ಮ್ಯಾಷರ್ ಇರುತ್ತಲ್ಲ ಬಾಜಿಗೆಲ್ಲ ಉಪಯೋಗ ಮಾಡ್ತೀವಲ್ಲ ಮ್ಯಾಷರ್ ಅದರಿಂದ ಕೂಡ ನುಣ್ಣಗೆ ಮಾಡ್ಕೊಬೋದು ಬಾಳೆಹಣ್ಣು ಚೆನ್ನಾಗಿ ನುಣ್ಣಗೆ ಮಾಡ್ಕೊಂಡಿದ್ದಾಗಿದೆ ಇದು ಗೋಧಿ ಹಿಟ್ಟು ಸುಮಾರು ಒಂದು ಕಾಲು ಕೆ ಜಿಯಷ್ಟು ಇದು ಚಿಲ್ಲಿ ಫ್ಲೇಕ್ಸು ಒಂದು ಟೇಬಲ್ ಸ್ಪೂನ್ ಅಷ್ಟು ಪಿಜಾ ತರಿಸಿದಾಗ ಎಕ್ಸ್ಟ್ರಾ ಸ್ಯಾಶೆ ಕೊಟ್ಟಿರ್ತಾರೆ ಅದನ್ನ ಕೂಡ ಉಪಯೋಗ ಮಾಡಬಹುದು ಅಥವಾ ಒಣ ಮೆಣಸಿನ್ಕಾಯ್ ಒಂದು ರೌಂಡ್ ಮಿಕ್ಸಿಯಲ್ಲಿ ನೀರ್ ಕೂಡ ಸೇರಿಸ್ಕೋಬಹುದು ಒಂದು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಹುಳಿ ಬಂದಿರೋ ಮೊಸರು ಚಪಾತಿ ಹಿಟ್ಟದಲ್ಲಿ ಹದಲ್ಲಿ ಕಲಸ್ಕೋಬೇಕು ನೀರ್ ಹಾಕೊಂಡು ಹಿಟ್ಟನ್ನ ಕಲಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಾಳೆಹಣ್ಣ ಮ್ಯಾಶ್ ಮಾಡ್ಕೊಂಡಿರ್ತೀವಿ ಅದರಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ ಆಮೇಲೆ ಮೊಸರನ್ನ ಕೂಡ ಸೇರಿಸ್ಕೋತಾ ಇದ್ದೀವಲ್ಲ ಅಷ್ಟೇ ಸಾಕಾಗುತ್ತೆ ಮತ್ತೊಮ್ಮೆ ಇದ್ರ ಮೇಲೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಮುಕ್ಕಾಲ್ ಭಾಗದಷ್ಟು ನಾತ್ಕೊಂಡ ನಂತರ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪ ಹಾಕ್ಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು ಒಂದು ಎರಡು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಇದನ್ನು ಅರ್ಧ ಗಂಟೆ ರೆಸ್ಟ್ ಮಾಡಕ್ಕೆ ಬಿಡಬೇಕು ನೆನೆ ಹಾಕಬೇಕು ಹಿಟ್ಟನ್ನ ಗೋಧಿ ಹಿಟ್ಟು ಕೂಡ ಕರೆಕ್ಟಾಗಿ ಸೆಟ್ ಹಾಕಬೇಕು ಮುಚ್ಚಿಡಬೇಕು ನೆನಪಿಂದ ಇಲ್ಲಾಂದರೆ ಮೇಲ್ಗಡೆ ಲೇಯರ್ ಇರುತ್ತಲ್ಲ ನಾತ್ಕೊಂಡಿರೋ ಹಿಟ್ಟು ಅದು ಬಿರಿಕ್ ಬಿಡುತ್ತೆ ಒಣಗೋಗುತ್ತೆ ಚೆನ್ನಾಗಿರೋದಿಲ್ಲ ಅರ್ಧ ಗಂಟೆ ಆದಮೇಲೆ ಮತ್ತೊಮ್ಮೆ ಸುಮಾರು ಒಂದೆರಡು ನಿಮಿಷ ಚೆನ್ನಾಗಿ ನಾತ್ಕೋಬೇಕು ಈಗ ಹಿಟ್ಟು ರೆಡಿಯಾಗಿದೆ ಚಪಾತಿಗೆ ಯಾವ ರೀತಿ ಲಟ್ಟಿಸ್ಕೊಳ್ತೀರಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೋಬೇಕು ಸ್ವಲ್ಪ ತುಪ್ಪ ಸವರ್ಕೋಬೇಕು ಎಲ್ಲ ಕಡೆ ಫೋಲ್ಡ್ ಮಾಡ್ಕೋಬೇಕು ಮಡ್ಚ್ಕೋಬೇಕು ಮತ್ತೊಮ್ಮೆ ಲಟ್ಟಿಸ್ಕೋಬೇಕು ತುಂಬ ತೆಳುವಾಗ ಚಪಾತಿನ ಮಾಡ್ಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿರಲ್ಲ ಸ್ವಲ್ಪ ದಪ್ಪ ಇರಲಿ ಲಟ್ಟಿಸ್ಕೊಂಡಿದ್ದಾಗಿದೆ ಚಪಾತಿ ಸಾಫ್ಟಾಗಿ ಬರಬೇಕಂದ್ರೆ ಯಾವುದೇ ಚಪಾತಿ ಆಗಲಿ ಹೆಂಚು ಚೆನ್ನಾಗಿ ಕದಿರಬೇಕು ಹೊರಗೆ ಹೋಗಿ ಬರ್ತಾ ಇರಬೇಕು ಸ್ವಲ್ಪ ತುಪ್ಪ ತುಪ್ಪ ಮನೇಲಿ ಅಂದರೆ ಎಣ್ಣೆ ಉಪಯೋಗ ಮಾಡಿ ಎಣ್ಣೆ ಇಲ್ಲಾಂದರೆ ಬೆಣ್ಣೆ ಅಥವಾ ಏನೂ ಹಾಕೊಳ್ಳದೆ ಕೂಡ ಮಾಡ್ಕೋಬೋದು ಎರಡು ಕಡೆ ಬೇಯಿಸ್ಕೋಬೇಕು ಚೆನ್ನಾಗಿ ತುಂಬಾ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋಕೋಬೇಡಿ ಚಪಾತಿ ಗಟ್ಟಿ ಬರೋ ಚಾನ್ಸಸ್ ಇರುತ್ತೆ ಈಗಿದ್ದಾಗಿದೆ ನೆಕ್ಸ್ಟ್ ರೆಸಿಪಿ ಪೂರಿ ಪೂರಿನ ಎಣ್ಣೆಗೆ ಹಾಕೊಂಡ್ಮೇಲೆ ಮೇಲ್ಗಡೆಯಿಂದ ಈ ರೀತಿಯಾಗಿ ಎಣ್ಣೆ ಹಾಕಬೇಕು ಅಥವಾ ಪೂರಿನ ಸಂಪೂರ್ಣವಾಗಿ ಮುಳುಗಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ಪೂರಿ ಚೆನ್ನಾಗಿ ಒಬ್ಬುತ್ತೆ ಪೂರಿ ಜೊತೆಗೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ ಅಥವಾ ನಿಮಗೆ ಯಾವ ಸೈಡ್ ಡಿಶ್ ಇಷ್ಟ ಅದನ್ನು ಮಾಡಿಕೊಂಡು ತಿನ್ಬೋದು ಈಗ ಪೂರಿ ಕೂಡ ರೆಡಿಯಾಗಿದೆ ಟ್ರೈ ಮಾಡಿ ನೋಡಿ ತುಂಬಾ ಸುಲಭ ಆರೋಗ್ಯಕರ ಮನೆಯಲ್ಲಿ ತುಂಬಾ ಜಾಸ್ತಿ ಬಾಳೆಹಣ್ಣು ನುಳಿದಾಗ ಈ ರೆಸಿಪಿನ ಟ್ರೈ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್